ಸ್ನೇಹಿತರೆ, ವೆಲ್ಕಮ್ ಟು ಟಾಪ್ ಎಕ್ಸಾಮ್ಸ್. ಈಗ ನಾವು ಟಾಪ್ ಎಕ್ಸಾಮ್ಸ್ ಆಂಡ್ರಾಯ್ಡ್ ಆ್ಯಪ್ನಲ್ಲಿ ಬುಕ್ಸನ್ನು ಯಾವ ರೀತಿಯಾಗಿ ಆರ್ಡರ್ ಮಾಡೋದು ಅಂತ ನೋಡ್ಕೊಳ್ತೋಗೋಣ. ಇದರಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಸೊ ಪ್ರತಿಯೊಂದನ್ನು ಕೂಡ ನೀಟಾಗಿ ನೋಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ನೀವು ಈಸಿಯಾಗಿ ಬುಕ್ಸ್ಗಳನ್ನು ಆರ್ಡರ್ ಮಾಡ್ಬೋದು. ಮೊದಲನೇದಾಗಿ ನೀವು ಟಾಪ್ ಎಕ್ಸಾಮ್ಸ್ ಆ್ಯಂಡ್ರಾಯ್ಡ್ ಆ್ಯಪನ್ನು ಓಪನ್ ಮಾಡಿ. ಸೊ ತದನಂತರ ನಿಮಗೆ ಬಾಟಮ್ ನ್ಯಾವಿಗೇಷನ್ ಬಾರಲ್ಲಿ ಬುಕ್ ಸ್ಟೋರ್ ಅಂತಕ್ಕಂಥ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಟಾಪ್ ಎಕ್ಸಾಮ್ಸ್ ಬುಕ್ ಸ್ಟೋರ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ನಂಬರ್ ಆಫ್ ಬುಕ್ಸ್ಗಳಿದ್ದಾವೆ, ಇದರಲ್ಲಿ ನಿಮಗೆ ಯಾವ ಬುಕ್ಸ್ ಬೇಕಾಗಿರುತ್ತೋ ಸೊ ಆ ಒಂದು ಬುಕ್ನ ಮೇಲೆ ನೀವು ಡೀಟೇಲ್ಸನ್ನು ನೋಡಬೇಕು ಅಂತ ಹೇಳಿದ್ರೆ ಜಸ್ಟ್ ಮೇಲ್ಗಡೆ ಕವರ್ ಪೇಜ್ ಅಥವಾ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಆ ಒಂದು ಬುಕ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ಇದರ ಜೊತೆಗೆ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಕೂಡ ಆ ಒಂದು ಬುಕ್ಕನ್ನು ಖರೀದಿ ಮಾಡಬೇಕು ಅಂತ ಅನಿಸಿದ್ರೆ ಅಥವಾ ತಗೋಬೇಕು ಅನಿಸಿದ್ರೆ ಇದು ಒಂದೇ ಬುಕ್ ಆಗಿತ್ತು ಅಂತ ಹೇಳಿದ್ರೆ ನೀವು ಬೈ ನೌನ ಮೇಲೆ ಕ್ಲಿಕ್ ಮಾಡಿ ನೀವು ಕಂಟಿನ್ಯೂಸ್ ಆಗಿ ಪ್ರೊಸೆಸ್ಸನ್ನು ಫಿಲ್ ಮಾಡ್ಬೋದು. ಅಥವಾ ನಿಮಗೆ ಇದಕ್ಕಿಂತ ಹೆಚ್ಚು ಬುಕ್ಸ್ಗಳು ಬೇಕಿತ್ತು ಅಂತ ಹೇಳಿದ್ರೆ ನೀವು ಜಸ್ಟ್ ಇದರಲ್ಲಿ ಆ್ಯಡ್ ಟು ಕಾರ್ಟ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿಂದನೂ ನೀವು ಆ್ಯಡ್ ಟು ಕಾರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ಒಂದು ಕಾರ್ಟಿಗೆ ಆ್ಯಡ್ ಮಾಡ್ಬೋದು. ಆವಾಗ ನಿಮಗೆ ಒಂದು ಪಾಪಪ್ ಮೆಸೇಜ್ ಕಾಣುತ್ತೆ. ಸೊ ಇದಲ್ಲದೇ ನೀವು ನೇರವಾಗಿ ಬುಕ್ ಸ್ಟೋರ್ನ ಮುಖಾಂತರವಾಗಿ ಕೂಡ ನೀವು ಬುಕ್ಸ್ಗಳನ್ನು ಆ್ಯಡ್ ಟು ಕಾರ್ಟಿಗೆ ಹಾಕ್ಬೋದು. ಸೊ ಯಾವ ರೀತಿಯಾಗಿ ಅಂತ ನೋಡೋಣ. ನನಗೆ ಆಲ್ರೆಡಿ ಒಂದು ಬುಕ್ಕನ್ನು ಕಾರ್ಟಿಗೆ ಆ್ಯಡ್ ಮಾಡಿದ್ದೀನಿ. ಸೊ ಇದಾದ ನಂತರ ನೀವು ನೆಕ್ಸ್ಟ್ ಯಾವುದೇ ಒಂದು ಬುಕ್ ಬೇಕಿತ್ತು ಅಂತ ಹೇಳಿದ್ರು ಕೂಡ ನೀವು ಆ ಒಂದು ಬುಕ್ಕನ್ನು ಆ್ಯಡ್ ಟು ಕಾರ್ಟ್ ಅಂತಕ್ಕಂಥ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದರೆ ಆ ಒಂದು ಬುಕ್ ಕೂಡ ಏನಾಗುತ್ತೆ, ಕಾರ್ಟಿಗೆ ಹೋಗ್ಬಿಟ್ಟು ಆ್ಯಡ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಬುಕ್ಗಳನ್ನು ಕಾರ್ಟಿಗೆ ಆ್ಯಡ್ ಮಾಡ್ಬೋದು. ಸೊ ಈ ರೀತಿ ನೀವು ಮಾಡಿಕೊಂಡು ಕಾರ್ಟಿಗೆ ಆ್ಯಡ್ ಮಾಡಿದ್ವಿ. ಈಗ ನೆಕ್ಸ್ಟು ಈ ಬುಕ್ಸ್ಗಳನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಅಂದರೆ ಟಾಪ್ ಕಾರ್ನರಲ್ಲಿ ಕಾಣಿಸ್ತಕ್ಕಂಥ ಈ ಒಂದು ಬ್ಯಾಗ್ನ ಮೇಲೆ ನೀವು ನೋಡಿದರೆ ಇಲ್ಲಿ ಎರಡು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅಂದರೆ ನಾವು ಎರಡು ಬುಕ್ಸನ್ನು ಈಗ ಆಲ್ರೆಡಿ ಆ್ಯಡ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಈಗ ನೀವು ಈ ಒಂದು ಬುಕ್ಸ್ಗಳನ್ನು ನೋಡಿಕೊಂಡು ನೀವು ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಈ ಒಂದು ಪ್ರೊಸೆಸ್ಸನ್ನು ಫಿಲ್ ಮಾಡ್ಬೋದು. ಇಲ್ಲಿ ನೀವು ಟಾಪ್ ಎಕ್ಸಾಮ್ ಈ ಒಂದು ಕನ್ನಡ ಪ್ರಾಕ್ಟೀಸ್ ಸೆಟ್ ಏನಿತ್ತು ಸೊ ಆ ಒಂದು ಬುಕ್ಕನ್ನು ನಾವು ಚೂಸ್ ಮಾಡಿದ್ವಿ. ನೆಕ್ಸ್ಟು PSI ಪ್ರಚಲಿತ ಪ್ರಬಂಧಗಳು ಪತ್ರಿಕೆ ಒಂದು ಈ ಒಂದು ಬುಕ್ಕನ್ನು ನಾವು ಚೂಸ್ ಮಾಡಿದ್ವಿ. ಆದರೆ ನಮಗೆ PSI ಪ್ರಚಲಿತ ಪ್ರಬಂಧಗಳು ಈ ಬುಕ್ ಬೇಡ, ಅದರಿಂದ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಸೊ ನೀವು ಕ್ಯಾನ್ಸಲ್ ಮಾಡೋದಕ್ಕೆ ಇಂಟು ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಒಂದು ಬುಕ್ ರಿಮೂವ್ ಆಗುತ್ತೆ. ನೆಕ್ಸ್ಟು ಟಾಪ್ ಎಕ್ಸಾಮ್ಸ್ ಕನ್ನಡ ಪ್ರಾಕ್ಟೀಸ್ ಸೆಟ್ ನನಗೆ ಮೂರು ಕಾಪೀಸ್ಗಳು ಬೇಕು ಅಂತ ಹೇಳಿದ್ರೆ ನೀವಿಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಕ್ವಾಂಟಿಟಿ ಇನ್ಕ್ರೀಸ್ ಆಗುತ್ತೆ. ಇಫ್ ಇನ್ ಕೇಸ್ ನಿಮ್ಗೇನಾದ್ರೂ ಕೂಡ ನೀವು ಮೋರ್ ನಂಬರ್ ಆಫ್ ಟೈಮ್ಸು ನೀವೇನಾದ್ರೂ ಕೂಡ ಆ್ಯಡ್ ಟು ಕಾರ್ಟ್ ಅಂತ ಮಾಡಿದ್ರಿ ಅಂತ ಹೇಳಿದ್ರೆ ಅಷ್ಟು ಕ್ವಾಂಟಿಟಿ ನಿಮಗೆ ಇಲ್ಲಿ ಆ್ಯಡ್ ಆಗಿರುತ್ತೆ. ಆವಾಗ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನು ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಮೈನಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಬುಕ್ಸ್ಗಳು ರೆಡ್ಯೂಸ್ ಆಗ್ತವೆ. ಅಂದರೆ ಆವಾಗ ನೀವು ಎಷ್ಟು ಬೇಕಾಗಿರುತ್ತೋ ನಿಮಗೆ ಅಷ್ಟು ಬುಕ್ಕನ್ನು ಮಾತ್ರ ನೀವಿಲ್ಲಿ ಸೆಟಪ್ ಮಾಡ್ಬೋದು. ಇದಾದಮೇಲೆ ನಿಮಗೆ ಮತ್ತೆ ಯಾವುದೇ ಒಂದು ಬುಕ್ಕನ್ನು ಖರೀದಿ ಮಾಡಬೇಕು ಅನಿಸಿದ್ರೆ ಬ್ಯಾಕ್ ಟು ಶಾಪ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಗೇನ್ ಅದು ಶಾಪ್ ಪೇಜ್ಗೆ ಹೋಗುತ್ತೆ. ನೀವು ಅಲ್ಲಿಂದ ಎಗೇನ್ ಮತ್ತೆ ಎಗೇನ್ ಬುಕ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮಗೆ ಇಷ್ಟೇ ಬುಕ್ಸ್ಗಳು ಸಾಕು ಅಂತ ಅನಿಸಿದ್ರೆ ನೀವು ಪ್ರೊಸೀಡ್ ಟು ಚೆಕ್ಔಟ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಅಡ್ರೆಸ್ ಅಥವಾ ಬಿಲ್ಡಿಂಗ್ ಟ್ಯಾಬ್ ಕಾಣಿಸುತ್ತೆ. ಸೊ ಇಲ್ಲಿ ನೀವು ಮೊದಲನೇದಾಗಿ ಫಿಲ್ ಮಾಡ್ತಿದ್ದೀರಾ ಅಥವಾ ಫಸ್ಟ್ ಟೈಮ್ ಬಂದಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಕಾಲಮ್ಸ್ಗಳು ಯಾವುದು ಕೂಡ ಫಿಲ್ ಆಗಿ ಇರೋದಿಲ್ಲ. ಜೊತೆಗೆ ನಿಮಗಿಲ್ಲಿ ರೆಡ್ ಕಲರಲ್ಲಿ ಸೊ ಸ್ಟಾರ್ ಸಿಂಬಲ್ ಇರ್ತಕ್ಕಂಥ ಪ್ರತಿ ಒಂದು ಬಾಕ್ಸನ್ನು ಕೂಡ ನೀವು ಫಿಲ್ ಮಾಡಲೇಬೇಕು. ಸೊ ಅದರಿಂದ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಜೊತೆಗೆ ಸ್ಟ್ರೀಟ್ ಅಡ್ರೆಸ್. ಇಲ್ಲಿ ಸ್ಟ್ರೀಟ್ ಅಡ್ರೆಸ್ಸಲ್ಲಿ ನಿಮ್ಮದು ಮನೆ ಇರ್ತಕ್ಕಂಥದ್ದು, ಓಣಿ ಆಗಿರ್ತಕ್ಕಂಥದ್ದು ಯಾವುದೇ ಇದ್ರೂ ಕೂಡ ನೀವು ಅದನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ಕಾಲಮಲ್ಲಿ ನಿಮಗೆ ಅದೇ ರೀತಿ ಅಡ್ರೆಸ್ಸನ್ನು ಫಿಲ್ ಮಾಡೋದಕ್ಕೆ ಇನ್ನೂ ಒಂದು ಆಪ್ಷನನ್ನು ನೀಡಲಾಗಿದೆ. ಸೊ ಅಲ್ಲಿಂದನೂ ಕೂಡ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಅದು ಅಡ್ರೆಸ್ಸನ್ನು ಫಿಲ್ ಮಾಡ್ಬೋದು. ನೆಕ್ಸ್ಟ್ ಇದಾದಮೇಲೆ ನಿಮ್ಮ ಸಿಟಿ, ಈ ಒಂದು ಆಪ್ಷನ್ನ ನೀಡಲಾಗಿದೆ. ಸಿಟಿಯಲ್ಲಿ ನೀವು ನಿಮ್ಮ ಡಿಸ್ಟಿಕ್ ಮತ್ತು ತಾಲೂಕಿನ ಹೆಸರನ್ನು ಹಾಕಿ. ನೆಕ್ಸ್ಟ್ ಸ್ಟೇಟ್ ಕರ್ನಾಟಕ. ನೆಕ್ಸ್ಟ್ ಪಿನ್ ಕೋಡ್ ಕೂಡ ನೀವು ಕಂಪಲ್ಸರಿ ಫಿಲ್ ಮಾಡಲೇಬೇಕು. ಇದರ ಜೊತೆಗೆ ಫೋನ್ ನಂಬರ್. ಫೋನ್ ನಂಬರ್ ಫಿಲ್ ಮಾಡಬೇಕಿದ್ರೆ ಇಫ್ ಇನ್ ಕೇಸ್ ನೀವೇನಾದರೂ ಕೂಡ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ನಿಮ್ಮ ಗೂಗಲ್ ಪೇ ಅಥವಾ ಫೋನ್ಪೇಯ ನಂಬರನ್ನೇ ಇಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ಆ ಒಂದು ಮೊಬೈಲ್ ನಂಬರ್ ನಿಮ್ಮ ಹತ್ರ ಇದ್ರೆ ಇಲ್ಲೇ ಇರ್ಬೋದು ಅಥವಾ ಬೇರೆಯವರು ಯಾರು ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಹೇಳಿದ್ರು ಕೂಡ ಅಲ್ಲಿಂದ ಪೇಯನ್ನು ನೀವು ಮಾಡಿಸ್ಕೋಬೋದು. ಹಾಗೆ ಇಮೇಲ್ ಅಡ್ರೆಸ್ಸನ್ನು ನೀವು ಯೂಸ್ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ಈ ಒಂದು ಬುಕ್ಕನ್ನು ಖರೀದಿ ಮಾಡಿರೋದಕ್ಕೆ ಬಿಲ್ಲನ್ನು, ಜೊತೆಗೆ ಈ ಒಂದು ಟ್ರ್ಯಾಕಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್, ಜೊತೆಗೆ ಬುಕ್ಕಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಏನೇ ಅಪ್ಡೇಟ್ಸ್ಗಳಿದ್ರೂ ಕೂಡ ನಿಮಗೆ ಮೇಲ್ ಮುಖಾಂತರ ಕಳಿಸೋದ್ರಿಂದ ನೀವು ಯೂಸ್ ಮಾಡ್ತಕ್ಕಂಥ ಮೇಲನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದಾದ ನಂತರ ಇಷ್ಟನ್ನು ಕಂಪ್ಲೀಟಾಗಿ ಫಿಲಪ್ ಮಾಡಿದ್ರಿ ಅಂದರೆ ಇಷ್ಟು ಸಾಕಾಗುತ್ತೆ. ಈಗ ನೀವು ಅಮೌಂಟನ್ನು ಪೇ ಮಾಡೋದಕ್ಕೆ ನೀವು ಕ್ಯಾಶ್ ಫ್ರೀ ಏನಿದೆ ಸೊ ಇಲ್ಲಿ ಪ್ರೊಸೀಡ್ ಟು ಕ್ಯಾಶ್ ಫ್ರೀ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮಗೆ UPI, ನೆಟ್ ಬ್ಯಾಂಕಿಂಗ್, ಹಾಗೆಯೇ ಕಾರ್ಡ್,
ಸೊ ಇದನ್ನು ಯಾವುದನ್ನು ಬೇಕಾದ್ರೂ ಕೂಡ ಯೂಸ್ ಮಾಡಿ ನೀವು ಪೇಮೆಂಟನ್ನು ಮಾಡ್ಬೋದು. ಸೊ ನೀವು ಗೂಗಲ್ ಪೇ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ನೀವು ಗೂಗಲ್ ಪೇ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಈ ಹಿಂದೆ ಫೋನ್ ನಂಬರ್ ಏನು ಎಂಟ್ರಿ ಮಾಡಿರ್ತಿದ್ರಿ ಸೊ ಅದೇ ಫೋನ್ ನಂಬರ್ ಇಲ್ಲಿ ಬರುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಫೋನ್ ಪೇ ಮಾಡ್ತಿದ್ರಿ ಅಂದ್ರೂ ಕೂಡ ಸೇಮ್ ಟು ಸೇಮ್ ಅದೇ ನಂಬರ್ ಇಲ್ಲಿ ಎಂಟರ್ ಆಗಿರುತ್ತೆ. ಸೊ ಅದರಿಂದ ನೀವೇನು ಮಾಡ್ಬೋದು, ಡೈರೆಕ್ಟ್ ಆಗಿ ಪೇ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಫ್ ಇನ್ ಕೇಸ್ ಬೇರೆ ನಂಬರ್ ಇತ್ತು ಅಂತ ಹೇಳಿದ್ರೆ ಆ ಒಂದು ನಂಬರನ್ನು ನೀವಿಲ್ಲಿ ಡೈರೆಕ್ಟ್ ಆಗಿ ಎಡಿಟ್ ಕೂಡ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿಂದ ಎಡಿಟ್ ಮಾಡಿ ನೀವು ಆ ನಂಬರ್ಗೆ ಏನು ಮಾಡ್ಬೋದು, ರಿಕ್ವೆಸ್ಟನ್ನು ಕಳಿಸ್ಬೋದು. ಈಗ ನಾನು ನನ್ನ ಮೊಬೈಲಲ್ಲೇ ಇದ್ದೀನಿ, ಸೊ ಅದರಿಂದ ಈ ಒಂದು ಪೇ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಜಸ್ಟ್ ಇದರಲ್ಲಿ ವೆರಿಫೈ ಪೇ ಆ್ಯಂಡ್ ಪೇ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಒಂದು ಟೈಮರ್ ತೋರಿಸ್ತಾ ಇದೆ. ಅರ್ಥಾತ್ ಟೈಮರಲ್ಲಿ ನಿಮಗೆ ಮೇಲ್ಗಡೆ ಒಂದು ಮೆಸೇಜ್ ಪಾಪಪ್ ಆಗುತ್ತೆ ನೀವು ಗೂಗಲ್ ಪೇ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಅಥವಾ ಫೋನ್ ಪೇ ಮಾಡ್ತಾ ಇದ್ರೆ. ಈಗ ನೋಡಿ, ಪೇಮೆಂಟ್ ರಿಕ್ವೆಸ್ಟ್ ಅಂತ ಹೇಳಿಬಿಟ್ಟು ಪೇ ಅಥವಾ ಡಿಕ್ಲೈನ್ ಅಂತ ಮೆಸೇಜ್ ಬಂದಿತ್ತು. ಸೊ ಆ ಮೆಸೇಜ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಫೋನ್ಪೇಗೆ ಹೋಗುತ್ತೆ, ಗೂಗಲ್ ಪೇ ಇತ್ತು ಅಂದರೆ ಗೂಗಲ್ ಪೇಗೆ ಹೋಗುತ್ತೆ. ಸೊ ಈಗ ಟೈಮರ್ ರನ್ ಆಗ್ತಾ ಇದೆ, 5 minutes ಟೈಮ್ ಇರುತ್ತೆ. ಆ 5 minutesಲ್ಲಿ ನೀವು ಕಂಪ್ಲೀಟಾಗಿ ಈ ಒಂದು ಪ್ರೊಸೆಸ್ನ ಫಿಲ್ ಮಾಡಬೇಕು. ಸೊ ಈಗ ಪ್ರೆಸೆಂಟ್ ನೇರವಾಗಿ ನಾನು ಫೋನ್ಪೇಗೆ ರಿಕ್ವೆಸ್ಟನ್ನು ಕಳಿಸಿರೋದ್ರಿಂದ ಫೋನ್ಪೇಯನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಫೋನ್ಪೇ ಓಪನ್ ಮಾಡಿದ ನಂತರ ನನಗೆ ಡೈರೆಕ್ಟಾಗಿ ಈ ಒಂದು ಪಾಪಪ್ಪಲ್ಲಿ ತೋರಿಸುತ್ತೆ, 221 rupees ನಮಗೆ ಪೇಯನ್ನು ಕೇಳ್ತಾ ಇದೆ ಅಂತ. ನೀವಿಲ್ಲಿ ಜಸ್ಟ್ ನೀವು ಪೇ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ನಾನು ನಿಮಗೆ ಗೂಗಲ್ ಪೇನು ಕೂಡ ಸೇಮ್ ಟು ಸೇಮ್ ತೋರಿಸ್ತಾ ಹೋಗ್ತೀನಿ. ಸೊ ಈಗ ಈ ಗೂಗಲ್ ಪೇಯನ್ನು ನೀವು ಚೂಸ್ ಮಾಡಿದಾಗ್ಲೂ ಕೂಡ ಸೇಮ್ ಟು ಸೇಮ್ ವೆರಿಫೈ ಆ್ಯಂಡ್ ಪೇ ಅಂತ ಇರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನಿಮಗೆ ಗೂಗಲ್ ಪೇಗೆ ಒಂದು ರಿಕ್ವೆಸ್ಟ್ ಕೂಡ ಹೋಗುತ್ತೆ. ನೋಡಿ, 5 minutes ಟೈಮನ್ನು ಕೊಡ್ತಾ ಇದೆ. ಇದರ ಜೊತೆಗೆ ನಿಮಗೆ ಒಂದು ಪಾಪಪ್ ಕೂಡ ಬರುತ್ತೆ. ಸೊ ಪಾಪಪ್ ಬಂದಾಗ ಇಲ್ಲಿ ಏನು ರಿಕ್ವೆಸ್ಟ್ ಕೇಳ್ತಾ ಇದೆ, ಸೊ ಪಾಪಪ್ನ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನೇರವಾಗಿ ಗೂಗಲ್ ಪೇಗೆ ಹೋಗುತ್ತೆ, ಅಲ್ಲಿಂದ ನೀವು ಇದನ್ನು ಪೇ ಮಾಡ್ಬೋದು. ಇಲ್ಲಿ ನೋಡಿ, ಪೇ ಅಥವಾ ಡಿಕ್ಲೈನ್ ಅಂತ ಎರಡು ಕೂಡ ಮೆಸೇಜ್ ಬಂದಿದೆ. ಸೊ ಇಲ್ಲಿ ಪೇ ಮಾಡೋದಾದರೆ ಪೇ ಮಾಡ್ಬೋದು, ಬೇಡ ಅಂತ ಹೇಳಿದ್ರೆ ಡಿಕ್ಲೈನ್ ಕೂಡ ಮಾಡ್ಬೋದು. ಸೊ ಈಗ ನಾನು ಪೇ ಮಾಡ್ತಾ ಇದ್ದೀನಿ ಗೂಗಲ್ ಪೇ ತ್ರೂ. ಸೊ ಪೇಗೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಜೊತೆಗೆ ಸೆಂಡ್ 221 rupees ಟು ಕ್ಯಾಶ್ ಫ್ರೀ ಪೇಮೆಂಟ್ ಇಂಡಿಯಾ ಅಂತಾಗಿದೆ. ಸೊ ಅಲ್ಲಿಗೆ ಅಗೇನ್ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಪಾಸ್ವರ್ಡ್ ಏನಿದೆ ಅದನ್ನು ನೀವು ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಪೇಮೆಂಟನ್ನು ಮಾಡ್ಬೋದು. ಈಗ ನಾನು ಕಂಪ್ಲೀಟಾಗಿ ಪೇಮೆಂಟ್ ಪ್ರೊಸೆಸನ್ನು ಮುಗಿಸ್ತಾ ಇದ್ದೀನಿ. ಸೊ ಈಗ ಕಂಪ್ಲೀಟಾಗಿ ಪೇಮೆಂಟ್ ಮುಗೀತು ಅಂತ ಹೇಳಿದ್ರೆ ನಿಮ್ಮ ಒಂದು ಸಕ್ಸಸ್ಫುಲ್ ಆಗಿಬಿಟ್ಟು ಈಗ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಸೊ ಈಗ ನೀವು ನಿಮ್ಮ ಡ್ಯಾಶ್ಬೋರ್ಡಿಗೆ ಹೋದ್ರಿ ಅಂತ ಹೇಳಿದ್ರೆ ವಾಪಸ್ ಅವಾಗ ನಿಮ್ಗೆ ಏನಂತ ತೋರಿಸುತ್ತೆ ಅಂತ ಹೇಳಿದ್ರೆ ನಿಮಗೆ ಈ ರೀತಿಯಾಗಿ ಯುವರ್ ಪೇಮೆಂಟ್ ಈಸ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಇದು ಕಂಪ್ಲೀಟಾಗಿ ನಿಮ್ಮ ಒಂದು ಪೇಮೆಂಟ್ ಫಿನಿಷ್ ಆಗಿದೆ, ನಿಮ್ಮ ಆರ್ಡರ್ ಕೂಡ ಸಕ್ಸಸ್ಫುಲ್ ಆಗಿ ಜನರೇಟ್ ಆಗಿದೆ. ಈಗ ನೀವು ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಅಪ್ಡೇಟ್ಸನ್ನು ನೋಡೋದಕ್ಕೆ ಕಂಪ್ಲೀಟಾಗಿ ಈಗ ನೋಡಿ ನಿಮಗೆ ಈ ಒಂದು ಬಿಲ್ ಜನರೇಟ್ ಆಗಿ ಬಂದಿದೆ. ಸೊ ಇದೇ ರೀತಿಯಾಗಿ ನೀವು ಪ್ರಾಡಕ್ಟ್ ಖರೀದಿ ಮಾಡಿರೋದಕ್ಕೆ ನಿಮಗೆ ಒಂದು ಮೇಲಲ್ಲೂ ಕೂಡ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಇಮೇಲ್ ಟಾಪ್ ಎಕ್ಸಾಮ್ಸ್ ಬುಕ್ ಸ್ಟೋರಿಂದ ಬಂದಿರುತ್ತೆ, ಅದರಿಂದನೂ ಕೂಡ ನೀವು ಕನ್ಫರ್ಮೇಷನ್ ತಗೋಬೋದು. ಐ ಹೋಪ್ ನಿಮಗೆ ಕಂಪ್ಲೀಟಾಗಿ ಯಾವ ರೀತಿಯಾಗಿ ನಾವು ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರವಾಗಿ ಒಂದು ಬುಕ್ಕನ್ನು ಆರ್ಡರ್ ಮಾಡೋದಾದರೆ ಹೇಗೆ ನಾವು ಆರ್ಡರ್ ಮಾಡಬೇಕು ಅಂತ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಸೊ ಈಗ ನೆಕ್ಸ್ಟ್ ನಾವು ಇದರ ಬಗ್ಗೆ ನೋಡೋದಾದರೆ ನೆಕ್ಸ್ಟ್ ಇದರಲ್ಲಿ ನಾವು ಯಾವ ರೀತಿಯಾಗಿ ನಾವು ಪ್ರಾಡಕ್ಟ್ಸ್ಗಳನ್ನು ಅಪ್ಡೇಟ್ ಆಗಿರ್ತಕ್ಕಂಥ ಮೇಲ್ಗಳನ್ನು ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.